ಆತ್ಮೀಯರ ಎಲ್ಲರಿಗೂ ನಮಸ್ಕಾರಗಳು. ಈ ಒಂದು ವಿಡಿಯೋದಲ್ಲಿ ನಾವು ಪಿ ಡಿ ಎಫ್ ಅನ್ನು ಯಾವ ರೀತಿ ಎಡಿಟ್ ಮಾಡಬೇಕು, ಸೊ ಏನೆಲ್ಲ ಎಡಿಟ್ ಮಾಡಲಿಕ್ಕೆ ಸಾಧ್ಯ ಇದೆ, ಹಾಗೂ ಈ ಒಂದು ಪಿ ಡಿ ಎಫ್ ಎಡಿಟ್ ಮಾಡುವಾಗ ಏನೆಲ್ಲ ಮಾಹಿತಿಗಳನ್ನು ಯಾವ ಟೆಕ್ಸ್ಟ್ಗಳನ್ನು ಸೇರಿಸಬೇಕು, ಇಮೇಜನ್ನು ಸೇರಿಸಲಿಕ್ಕೆ ಆಗ್ತದೆಯೋ, ಸೊ ಆದಮೇಲೆ ಈ ಒಂದು ಪಿ ಡಿ ಎಫ್ ಎಡಿಟ್ ಬಗ್ಗೆ, ಹೌ ಟು ಎಡಿಟ್ ಪಿ ಡಿ ಎಫ್, ಸೊ ಈ ಒಂದು ಟಾಪಿಕ್ ಮೇಲೆ ಒಂದು ಸೀರೀಸ್ ಆಫ್ ವಿಡಿಯೋಸ್ ಬರುತ್ತೆ ಇಲ್ಲಿ. ಸೊ ಈ ಒಂದು ಸೀರೀಸ್ ಆಫ್ ವಿಡಿಯೋಸ್ನಲ್ಲಿ ಅಂದರೆ ಸುಮಾರು 4-5 ವಿಡಿಯೋಗಳು ಬರ್ತವೆ. ಈ ಒಂದು ವಿಡಿಯೋಗಳಲ್ಲಿ ನಾವು ಪಿ ಡಿ ಎಫ್ ಅನ್ನು ಯಾವ ರೀತಿ ನಾವು ಎಡಿಟನ್ನು ಮಾಡಬೇಕು, ಯಾವ ರೀತಿ ಸೇವನ್ನು ಮಾಡಬೇಕು, ಹಾಗಾದರೆ ಈ ಪಿ ಡಿ ಎಫ್ ಅನ್ನು ಎಡಿಟ್ ಮಾಡುವಾಗ ನಮಗೆ ಏನೆಲ್ಲ ಟರ್ಮ್ ಆ್ಯಂಡ್ ಕಂಡೀಷನ್ಸ್ ಇರ್ತದೆ, ಏನು ಲಿಮಿಟೇಷನ್ಸ್ ಇದೆ, ಸೊ ಏನೆಲ್ಲ ನಾವು ಮಾಡ್ಬೋದು. ಸೊ ಕಂಪ್ಲೀಟ್ ಆಗಿರುವಂಥ ಟ್ಯುಟೋರಿಯಲನ್ನು ನಾವು 4-5 ವೀಡಿಯೋಗಳಲ್ಲಿ ನಾವು ಅಪ್ಲೋಡನ್ನು ನಾವು ಮಾಡ್ತೀವಿ ಅಂತ ಹೇಳ್ತಾ, ಸೊ ಆದಮೇಲೆ ಬನ್ನಿ ನೋಡ್ತಾ ಹೋಗೋಣ. ಈ ಒಂದು ವಿಡಿಯೋದಲ್ಲಿ ನಾವು ವಿಶೇಷವಾಗಿ ಪಿ ಡಿ ಎಫ್ನಲ್ಲಿ ಇರುವಂಥ ಟೆಕ್ಸ್ಟನ್ನು ಯಾವ ರೀತಿ ಅದನ್ನು ಎರೇಸ್ ಮಾಡಬೇಕು, ರಿಮೂವ್ ಮಾಡಬೇಕು, ಹಾಗೂ ಹೊಸ ಟೆಕ್ಸ್ಟನ್ನು ನಾವು ಯಾವ ರೀತಿ ಆ್ಯಡನ್ನು ಮಾಡಬೇಕು, ಏನೆಲ್ಲ ಟೂಲ್ ಆ್ಯಂಡ್ ಟೆಕ್ನಿಕ್ಸನ್ನು ಯೂಸ್ ಮಾಡಬೇಕು, ಲೈವ್ ಆಗಿ ಚರ್ಚೆಯನ್ನು ಮಾಡ್ತೇವೆ. ಸೊ ಈ ರೀತಿ ಮಾಡುವಾಗ ಪ್ರಥಮವಾಗಿ ನೀವೇನು ಮಾಡಬೇಕು, ಪಿ ಡಿ ಎಫ್ ಎಡಿಟರ್, ಇಲ್ಲಿ ಪಿ ಡಿ ಎಫ್ ಎಡಿಟರ್ ಆನ್ಲೈನ್ ಅಂತ ಟೈಪ್ ಮಾಡಿ ಕ್ಲಿಕ್ಕನ್ನು ಕೊಡಿ. ಈ ರೀತಿ ಟೈಪ್ ಮಾಡಿ ಕ್ಲಿಕ್ಕನ್ನು ಕೊಟ್ಟಾಗ ನಿಮಗೆ ಸಾಕಷ್ಟು ಪಿ ಡಿ ಎಫ್ ಎಡಿಟರ್ಸ್ ಇಲ್ಲಿ ಓಪನ್ ಆಗ್ತದೆ. ನೋಟ್ ಮಾಡ್ತಾ ಹೋಗಿ ಏನೆಲ್ಲ ಪಿ ಡಿ ಎಫ್ ಎಡಿಟರ್ಸ್ ವೆಬ್ಸೈಟ್ಸ್ ಇವೆ ಅಂತ. ಒಂದು ಸೆಜ್ಡಾ ಅಂತ ಇದೆ, SEJDA ಒಂದು ವೆಬ್ಸೈಟ್, ಇಟ್ಸ್ ವೆರಿ ಇಂಪಾರ್ಟೆಂಟ್. ಎರಡನೇದು ಐ ಲವ್ ಪಿ ಡಿ ಎಫ್ ಅಂತ ಬರುತ್ತೆ. ಅದಾದಮೇಲೆ ನೆಕ್ಸ್ಟ್ ಇರುವಂಥದ್ದು ಎಡಿಟ್ ಪಿ ಡಿ ಎಫು, ಪಿ ಡಿ ಎಫ್ ಎಡಿಟರ್, ಸೋಡಾ ಪಿ ಡಿ ಎಫ್ ಅಂತ. ಸೊ ಸಾಕಷ್ಟು ವೆಬ್ಸೈಟ್ಗಳು ಬರುತ್ತೆ ಇಲ್ಲಿ. ಆಮೇಲೆ ಎಡಿಟ್ ಪಿ ಡಿ ಎಫ್ ಫೈಲ್ಸ್ ಆನ್ಲೈನ್ ಪಿ ಡಿ ಎಫ್ ಟು ಗೋ ಅಂತ ಇದೆ, ಪಿ ಡಿ ಎಫ್ ಎಸ್ಕೇಪ್ ಅಂತ ಇದೆ. ಸಾಕಷ್ಟು ವೆಬ್ಸೈಟ್ಗಳು ಬರುತ್ತೆ, ಎಲ್ಲ ಏನಂದರೆ ಬೇರೆ ಬೇರೆ ಆಗಿರುವಂಥ ಸರ್ವಿಸಸನ್ನು ಕೊಡ್ತವೆ. ಸೊ ಬನ್ನಿ ನೋಡ್ತಾ ಹೋಗೋಣ, ಒಂದು ಪಿ ಡಿ ಎಫ್ನಲ್ಲಿರುವಂಥ ಟೆಕ್ಸ್ಟನ್ನು ಯಾವ ರೀತಿ ನೀಟಾಗಿ ನಾವು ಎರೇಸನ್ನು ಮಾಡಬೇಕು ನೋಡಿ. ನಾನು ಇಲ್ಲಿ ಈಸಿ ಟು ಯೂಸ್ ಆನ್ಲೈನ್ ಪಿ ಡಿ ಎಫ್ ಎಡಿಟರ್ ಸಜೇಡಾ ಅಂತ ಟೈಪ್ ಮಾಡಿದ್ದನ್ನು ಒಂದು ಸರ್ಚ್ ರಿಸಲ್ಟ್ ಇದೆ, ಅದನ್ನು ಕ್ಲಿಕ್ ಮಾಡ್ತೀನಿ. ಇದು ಏನಿದೆ, ಆನ್ಲೈನ್ ಪಿ ಡಿ ಎಫ್ ಎಡಿಟರ್ನ ಒಂದು ಹೋಮ್ ಪೇಜ್ ನಿಮಗೆ ಲಭ್ಯ ಆಗ್ತದೆ. ಸೊ ಇಲ್ಲಿ ನಿಮಗೆ ಯಾವುದೇ ರೀತಿಯ ಲಾಗಿನ್ ಮಾಡುವ ಅವಶ್ಯಕತೆ ಇಲ್ಲ, ಅದರ್ವೈಸ್ ನೀವು ಜಿಮೇಲ್ನಲ್ಲಿ ಆಲ್ರೆಡಿ ಲಾಗಿನ್ ಮಾಡಿದರೆ ಓಕೆ, ಮತ್ತೆ ಇಲ್ಲಿ ವಿಶೇಷವಾಗಿ ಲಾಗಿನ್ ಮಾಡುವಂಥ ಅವಶ್ಯಕತೆ ಇಲ್ಲ. ಸೊ ಈ ರೀತಿ ಓಪನ್ ಆದಾಗ ನಾವೇನು ಮಾಡಬೇಕು, ಇಲ್ಲಿ ಕೆಳಗಡೆ ಅಪ್ಲೋಡ್ ಪಿ ಡಿ ಎಫ್ ಫೈಲ್ ಅಂತ ಒಂದು ಬಟನ್ ಇದೆ. ಸೊ ಆದಮೇಲೆ ಇಲ್ಲಿ ಅಪ್ಲೋಡ್ ಪಿ ಡಿ ಎಫ್ ಫೈಲ್ ಅಂತ ನಾವು ಕ್ಲಿಕ್ ಮಾಡಬೇಕು. ಸೊ ಇಲ್ಲಿ ಕ್ಲಿಕ್ ಮಾಡಿದಾಗ ನಮಗೇನಾಗುತ್ತೆ ಅಂದರೆ, ಇಲ್ಲಿ ಎಲ್ಲಿ ನಾವು ಈ ಪಿ ಡಿ ಎಫ್ ಫೈಲನ್ನು ಇಟ್ಟಿದ್ದೀವಿ, ಇಟ್ ಮೇ ಬಿ ಮೊಬೈಲ್ ಆರ್ ಇಟ್ ಮೇ ಬಿ ಲ್ಯಾಪ್ಟಾಪ್, ನಾವು ಆ ಲೊಕೇಶನ್ಗೆ ಹೋಗಬೇಕು. ನಾನು ಇಲ್ಲಿ ಡೆಸ್ಕ್ಟಾಪ್ ಮೇಲೆ ಒಂದು ಪಿ ಡಿ ಎಫನ್ನು ಇಟ್ಟಿದ್ದೆ ನಾನು. ಆ ಒಂದು ಪಿ ಡಿ ಎಫನ್ನು ನಾನು ಏನು ಮಾಡ್ತೀನಿ, ಇಲ್ಲಿ ಸೆಲೆಕ್ಟನ್ನು ನಾನು ಮಾಡ್ತೀನಿ. ನೋಡೋಣ, ಇಲ್ಲಿ ಇಲ್ಲಿ FA1 SSLC 23 ಅಂತ ಇದೆ. ಸೊ FA1 ಕ್ವೆಶನ್ ಪೇಪರ್ ಅಂತ ಇದೆ, ಅದನ್ನು ನಾನು ತೆಗೆದುಕೊಳ್ತೀನಿ. ನಾನು ತೆಗೆದುಕೊಂಡು ನಾನು ಮುಂದುವರಿತೀನಿ. FA1 SSLC 23 ಅಂತ ಒಂದು ಫೈಲ್ ಇದೆ, ಅದನ್ನು ತೆಗೆದುಕೊಂಡು ನಾನು ಮುಂದುವರಿತೀನಿ. ಸೊ ಫಸ್ಟ್ ಆಫ್ ಆಲ್ ಏನು ಮಾಡಬೇಕು, ನಾವು ಅಪ್ಲೋಡ್ ಫೈಲ್ ಅಂತ ಕ್ಲಿಕ್ ಮಾಡಿ ನಾವೇನು ಮಾಡಬೇಕು, ಆ ಫೈಲನ್ನು ಇಲ್ಲಿ ಅಪ್ಲೋಡನ್ನು ಮಾಡಬೇಕು. ಸೊ ಅಪ್ಲೋಡ್ ಆಗಲಿಕ್ಕೆ ಒಂದು 5-10 ಸೆಕೆಂಡ್ ಟೈಮ್ ತೆಗೆದುಕೊಳ್ಳುತ್ತೆ ನೋಡಿ. ಈಗ ಅಪ್ಲೈಡ್ ಆಯಿತು. ಸೊ ಈ ವಿಡಿಯೋದಲ್ಲಿ ನಾನು ಹೇಳಿರುವ ಹಾಗೆ ನೀಟಾಗಿ ಅಲ್ಲಿರುವಂಥ ಟೆಕ್ಸ್ಟನ್ನು ಯಾವ ರೀತಿ ರಿಮೂವ್ ಮಾಡಬೇಕು ವಿಥೌಟ್ ಎನಿ ಟ್ರೇಸ್, ಯಾವುದೇ ರೀತಿಯ ಟ್ರೇಸ್ ಕೂಡ ಅಲ್ಲಿ ಇರೋದಿಲ್ಲ, ನೀವು ಪ್ರಿಂಟನ್ನು ತೆಗೆದುಕೊಂಡಾಗ ಅಲ್ಲೇನೂ ಇರೋದಿಲ್ಲ. ಸರ್ ಇಲ್ಲಿ ನೋಡಿ, ಈಗ ಈ ರೀತಿ ಇದೆ. ನಾನು ಈಗ ಈ ಶಾಲೆಯ ಒಂದು ಹೆಸರನ್ನು ತೆಗಿಬೇಕಾಗಿದೆ ನನಗೆ. ಸೊ ಆವಾಗ ಏನು ಮಾಡಬೇಕು, ಇಲ್ಲಿ ನೋಡಿ ವೈಟ್ ಔಟ್ ಅಂತ ಇದೆ. ಸೊ ಬೇರೆ ಬೇರೆ ವೆಬ್ಸೈಟ್ನಲ್ಲಿ ಬೇರೆ ಬೇರೆ ರೀತಿಯ ಒಂದು ಆಪ್ಷನ್ಸ್ ಇರುತ್ತೆ, ನಾನು ಇಲ್ಲಿ ಸೆಜ್ಡಾವನ್ನು ಹೇಳಿದ್ದೇನೆ, ಬೇರೆ ವೆಬ್ಸೈಟ್ನಲ್ಲಿ ಕೂಡ ಆಪ್ಷನ್ಸ್ ಇದೆ. ಸೊ ವೈಟ್ ಔಟ್ ಅಂತ ಕ್ಲಿಕ್ ಮಾಡಬೇಕು. ಜಸ್ಟ್ ಕ್ಲಿಕ್ ಮಾಡಿದಾಗ ನಮಗೆ ಒಂದು ಪ್ಲಸ್ ಮಾರ್ಕ್ ಬರುತ್ತೆ. ನಾವು ಕರೆಕ್ಟಾಗಿ ಇದನ್ನು ಈ ರೀತಿ ಇಟ್ಕೊಂಡು ನಾವೇನು ಮಾಡಬೇಕು, ಇದನ್ನು ಈ ರೀತಿ ಡ್ರ್ಯಾಗ್ ಮಾಡಬೇಕು ನೋಡಿ. ಎಷ್ಟು ಕಟ್ ಮಾಡಬೇಕಾಗಿದೆ ಅಷ್ಟು ಡ್ರ್ಯಾಗ್ ಮಾಡಿ ನೀವು ಬಿಟ್ಬಿಡಬೇಕು. ಎಸ್ ನೋಡಿ, ತಾವಿಲ್ಲಿ ಗಮನಿಸ್ತಾ ಇದ್ದೀರಿ, ಇದು ನೀಟಾಗಿ ಅಲ್ಲಿ ಕ್ರಾಪ್ ಆಯಿತು ನೋಡಿ. ಈ ರೀತಿ ಇದೆ. ಈಗ ನೋಡಿ, ಒಂದು ರೂಪಣಾತ್ಮಕ ಒಂದು ಅಥವಾ ಈ ರೀತಿ ಇದೆ, ಇದನ್ನು ಅಷ್ಟೇ ತೆಗಿಬೇಕಾಗಿದೆ ಒಂದು ಅಂತ. ನಾನು ಅದನ್ನು ಏನು ಮಾಡ್ತಾ ಇದ್ದೀನಿ, ಎಸ್ ಇಟ್ಸ್ ರಿಮೂವ್ಡ್ ರೈಟ್. ಸರಿ ನೋಡಿ ಯಾವ ರೀತಿ ಇದೆ. ಸೊ ಈ ರೀತಿ ನಾವು ಭಾಳ ಸುಲಭವಾಗಿ ಇದೆ ಕಂಪ್ಲೀಟಾಗಿ ರೂಪಣಾತ್ಮಕ ಈ ರೀತಿ ಒಂದು ತೆಗಿಬೇಕಾದರೆ ನಾವು ಇದನ್ನು ರಿಮೂವ್ ಮಾಡ್ತೀವಿ. ಸರಿ ಸರ್, ಈಗ ನಾವು ಇಷ್ಟೊಂದು ರಿಮೂವನ್ನು ಆಯಿತು. ಆಮೇಲೆ ಐಕಾನ್ ತೆಗಿಬೇಕಾದ್ರೆ ಕೂಡ ಐಕಾನನ್ನು ಕೂಡ ನಾವು ರಿಮೂವನ್ನು ಮಾಡಬಹುದು. ಈಗ ಇಷ್ಟಾದಮೇಲೆ ಸರ್, ಇದನ್ನು ಯಾವ ರೀತಿ ಅದನ್ನು ಬಳಸಬೇಕು ಅಂದಾಗ ಇಲ್ಲಿ ಕೆಳಗಡೆ ಅಪ್ಲೈ ಚೇಂಜಸ್ ಅಂತ ಇದೆ. ಸೊ ಅಪ್ಲೈ ಚೇಂಜಸ್ ಅಂತ ಕ್ಲಿಕ್ ಮಾಡಬೇಕು. ಸೊ ಅಪ್ಲೈ ಚೇಂಜಸ್ ಅಂತ ಕ್ಲಿಕ್ ಮಾಡಿದಾಗ ಇಲ್ಲಿ ಏನಾಗುತ್ತೆ, ಡೌನ್ಲೋಡ್ ಎಂಬ ಆಪ್ಷನ್ಸ್ಗಿರುತ್ತೆ. ಫಸ್ಟ್ ಆಫ್ ಆಲ್ ಅಪ್ಲೋಡ್ ಅಂತ ಇತ್ತು, ಈಗ ಡೌನ್ಲೋಡ್. ಸೊ ಡೌನ್ಲೋಡ್ ಎಂಬ ಆಪ್ಷನ್ಸನ್ನು ಕ್ಲಿಕ್ ಮಾಡಿದಾಗ ತಾವು ಇಲ್ಲಿ ಗಮನಿಸ್ತಾ ಇದ್ದೀರಿ, ಒಂದು ಫೈಲ್ ಇಲ್ಲಿ ಏನಾಗಿದೆ ಅಂದರೆ ಡೌನ್ಲೋಡ್ ಆಗ್ತಾಯಿದೆ. ಸೊ ಈ ಫೈಲ್ ಡೌನ್ಲೋಡ್ ಆದಮೇಲೆ ನಿಮಗೆ ತೋರಿಸ್ತೀನಿ ಓಪನ್ ಆದಮೇಲೆ ಯಾವ ರೀತಿಯ ಬದಲಾವಣೆಗಳು ಆಗಿದೆ ಅಂತ.
ಸೊ ಮುಂದಿನ ಇದರಲ್ಲಿ ನಾವು ಯಾವ ರೀತಿ ಟೆಕ್ಸ್ಟನ್ನು ಸೇರಿಸಬೇಕು ಅದನ್ನು ಕೂಡ ಹೇಳ್ತೀನಿ. ನೋಡಿ, ಈಗ ಡೌನ್ಲೋಡ್ ಫೈಲಲ್ಲಿ ಏನಿದೆ ನಮಗೆ ಇಲ್ಲಿ ಯಾವುದೇ ರೀತಿಯ ನಮಗೆ ಇಲ್ಲಿ ನೋಡಿ ನಾವು ಏನೆಲ್ಲ ರಿಮೂವ್ ಮಾಡಿದ್ವಿ, ಕಂಪ್ಲೀಟಾಗಿ ರಿಮೂವ್ ಆಗಿದೆ, ಯಾವುದೇ ರೀತಿಯ ಇಲ್ಲಿ ಟ್ರೇಸಸ್ ಇಲ್ಲ. ಈಗ ನೆಕ್ಸ್ಟ್ ಬರುವಂಥದ್ದು ಈ ಸ್ಥಳದಲ್ಲಿ ನಾವು ಬೇರೆ ಟೆಕ್ಸ್ಟ್ಗಳನ್ನು ಸೇರಿಸಬೇಕಾಗಿದೆ. ಸೊ ಯಾವ ರೀತಿ ಅದನ್ನು ಟೆಕ್ಸ್ಟನ್ನು ಸೇರಿಸಬೇಕು, ಏನೆಲ್ಲ ಲಿಮಿಟೇಷನ್ಸ್ ಇದೆ, ಸೊ ಆ ಲಿಮಿಟೇಷನ್ಸನ್ನು ಓವರ್ಕಮ್ ಕೂಡ ಯಾವ ರೀತಿ ಮಾಡಬೇಕು. ಈಗ ರಿಮೂವ್ ಮಾಡೋದು ಒಂದು ಪಾರ್ಟ್ ಆದರೆ ಅದರಲ್ಲಿ ನಾವು ಸೇರಿಸಬೇಕಾಗುತ್ತೆ, ಬೇರೆ ಟೆಕ್ಸ್ಟನ್ನು ನಾವು ಟೈಪ್ ಮಾಡಬೇಕಾಗತ್ತೆ. ಸೊ ಅಲ್ಲಿ ಸಾಕಷ್ಟು ಲಿಮಿಟೇಷನ್ಸ್ ಬರುತ್ತೆ, ನೋಡ್ತಾ ಹೋಗೋಣ ಏನಿದೆ ಅಂತ. ಬನ್ನಿ ಈಗ ಈಗ ಮತ್ತೆ ನಾವು ಬ್ಯಾಕಿಗೆ ಹೋಗೋಣ, ಈ ಒಂದು ಸಸ್ಡಾ ಏನಿದೆ ಅದರ ಒಂದು ಹೋಮ್ ಪೇಜ್ಗೆ ಹೋಗೋಣ. ಎಸ್, ಈಗ ಮತ್ತೆ ನಾನು ಏನು ಮಾಡ್ತೀನಿ, ಈ ಒಂದು ಈಸಿ ಟು ಯೂಸ್ ಆನ್ಲೈನ್ PDF ಎಡಿಟರ್ ಮೇಲೆ ಮತ್ತೆ ಕ್ಲಿಕ್ ಮಾಡ್ತೀನಿ. ಈಗ ನನಗೆ ಏನಾಗಬೇಕಾಗಿದೆ ಅಂದರೆ ಆಲ್ರೆಡಿ ನಾ ಏನು ರಿಮೂವ್ ಮಾಡಿದ್ದೀನಿ, ಸೊ ಅದ್ರ ಮೇಲೆ ನಾನು ಮತ್ತೆ ನಾನು ಟೆಕ್ಸ್ಟನ್ನು ಹಾಕಬೇಕು. ಸೊ ಅಪ್ಲೋಡ್ PDF ಮಾಡ್ತೀನಿ, ನಾನು ಅಪ್ಲೋಡ್ PDF ಫೈಲ್ ಅಂತ ಇದೆ. ಅಪ್ಲೋಡ್ PDFನಲ್ಲಿ ಈಗಾಗಲೇ ನಾನು ಅಪ್ಲೋಡ್ ಮಾಡಿರುವಂಥ ಒಂದು ಫೈಲನ್ನು, ಅಂದರೆ ಆಲ್ರೆಡಿ ನಾನು ಎಡಿಟ್ ಮಾಡಿದ್ದು ತೆಗೆದುಕೊಳ್ಳೋದಿಲ್ಲ, ಒಂದೇ ಸಲ ನಾವು ರಿಮೂವ್ ಅನ್ನು ಮತ್ತು ಆ್ಯಡ್ ಎರಡು ಕೂಡ ಮಾಡ್ಬೋದು. ಸೊ ದ್ಯಾಟ್ಸ್ ವೈ ನಾ ಏನು ಮಾಡಿರ್ತೀನಿ, ಮತ್ತು ಮೊದಲಿನ ಫೈಲನ್ನು ಇಲ್ಲಿ ನಾನು ಹಾಕ್ತಾಯಿದ್ದೀನಿ. ಈಗ ನಾ ಏನು ಮಾಡ್ತೀನಿ, ಈಗ ಅದನ್ನು ರಿಮೂವ್ ಮಾಡ್ತೀನಿ, ವೈಟ್ ಔಟನ್ನು ತೆಗೆದುಕೊಂಡು ಈ ಶಾಲೆಯ ಅಥವಾ ಈ ಹೆಡ್ಡಿಂಗನ್ನು ಒಂದು ಹೆಸರನ್ನು ತೆಗೆದೆ ಈಗ. ಎಸ್, ಸೊ ಹಾಗಾದರೆ ಇಲ್ಲಿ ನಾನು ಯಾವ ರೀತಿ ಆ್ಯಡ್ ಮಾಡಬೇಕು, ಇಟ್ಸ್ ವೆರಿ ನೈಸ್. ಯಾವ ರೀತಿ ಅಂದರೆ ಇಲ್ಲಿ ಟೆಕ್ಸ್ಟ್ ಎಂಬ ಆಪ್ಷನ್ಸ್ ಇದೆ, ಗಮನಿಸಬೇಕು. ಇಲ್ಲಿ ಇಲ್ಲಿ ಟೆಕ್ಸ್ಟ್ ಎಂಬ ಆಪ್ಷನ್ಸನ್ನು ನೀವು ಕ್ಲಿಕ್ ಮಾಡಿದಾಗ ನಿಮಗೆ ಈ ರೀತಿ ಕರ್ಸರ್ ಬರುತ್ತೆ. ಜಸ್ಟ್ ಒನ್ ಟೈಮ್ ಕ್ಲಿಕ್ ಮಾಡಿ ಇಲ್ಲಿ ಟೈಪ್ ಯುವರ್ ಟೆಕ್ಸ್ಟ್ ಅಂತ ಬರುತ್ತೆ, ನೀವು ಟೈಪನ್ನು ಮಾಡ್ಬೋದು. ಈಗ ನೋಡಿ, ಗೌರ್ಮೆಂಟ್ ಹೈಸ್ಕೂಲ್ ಕಲಾಸಿ ಪಾಳ್ಯ ಬೆಂಗಳೂರು. ಸೊ ಇಷ್ಟಾಯಿತು. ಈಗ ನಿಮ್ಮ ಅನ್ಬೋದು, ಸರ್ ಈ ರೀತಿಯಾಗಿ ಇದರಲ್ಲಿ ಯಾವ ರೀತಿ ಅಡ್ಜಸ್ಟ್ ಮಾಡಬೇಕು ಅಂದಾಗ ಅದನ್ನು ಡ್ರ್ಯಾಗ್ ಮಾಡಿ ಮಧ್ಯದಲ್ಲಿ ಇರಿಸಿ. ಸರ್ ಇದು ಒಂದು ಫಾಂಟ್ ಸೈಜ್ ದೊಡ್ಡದಾಗಬೇಕಲ್ಲ ಅಂದಾಗ ಫಾಂಟ್ ಅಂತ ಬರುತ್ತೆ ನೋಡಿ. ಯಾವಾಗ ನಾವು ಈ ಅಕ್ಷರ ಮೇಲೆ ಕ್ಲಿಕ್ ಮಾಡ್ತೀವಿ, ಇಲ್ಲೊಂದು ಬಾರ್ ಬರುತ್ತೆ, ಇಲ್ಲಿ ಇಲ್ಲಿ ಫಾಂಟ್ ಅಂತ ಇದೆ. ಫಾಂಟ್ನಲ್ಲಿ ಫಾಂಟನ್ನು ಚೇಂಜ್ ಮಾಡಿ, ಅದರವೇ ಸೈಜ್ ಬೇಕಾದರೆ ಇಲ್ಲಿ ಫಾಂಟ್ ಸೈಜ್ ಅಂತ ಪಕ್ಕದಲ್ಲಿದೆ, 10 ಇದೆ. ನೀವು ಇದನ್ನು ಇನ್ಕ್ರೀಸ್ ಮಾಡ್ತಾ ಹೋದಾಗ ನಿಮಗೆ ನೋಡಿ ಎಷ್ಟು ಬೇಕು ಅಷ್ಟು ಸೈಜನ್ನು ನೀವು ಮಾಡಲಿಕ್ಕೆ ಸಾಧ್ಯ ನೋಡಿ. ಇಷ್ಟಾದಾಗೆ ಮತ್ತೆ ಅದನ್ನು ಡ್ರ್ಯಾಗ್ ಮಾಡಿ ಮಧ್ಯದಲ್ಲಿ ಇರಿಸಬೇಕು. ಇದು ಈ ರೀತಿ. ಸರ್ ಇಲ್ಲ ನಾನು ಬೋಲ್ಡ್ ಮಾಡಬೇಕಾಗಿದೆ ಅಂದರೆ ಸೆಲೆಕ್ಟ್ ಮಾಡಿ ಪಕ್ಕದಲ್ಲಿ ಬೋಲ್ಡ್ ಇದೆ, ಅದನ್ನು ನೀವು ಬೋಲ್ಡ್ ಮಾಡಲಿಕ್ಕೆ ಸಾಧ್ಯ. ನೀವು ಇದನ್ನು ಕಲರ್ ಮಾಡಬೇಕಾದ್ರೂ ಕೂಡ ಇಲ್ಲಿ ಕಲರ್ ಎಂಬ ಆಪ್ಷನ್, ಯಾವಾಗ ನೀವು ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ತೀರಿ ಅವಾಗ ಈ ಮೆನು ಓಪನ್ ಆಗುತ್ತೆ, ಅದರ್ವೈಸ್ ಆ ಮೆನು ಓಪನ್ ಆಗೋದಿಲ್ಲ. ಸೊ ಕಲರ್ ಅಂತ ಇದೆ, ಕಲರ್ನಲ್ಲಿ ಹೋಗಿ ನಾನು ಏನು ಮಾಡ್ತೀನಿ, ಬೇರೆ ಒಂದು ಕಲರನ್ನು ತೆಗೆದುಕೊಳ್ತೇನೆ. ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿ ಅಲ್ಲಿ ಅರೇಂಜ್ ಆಗಿದೆ. ಎಸ್, ಇಟ್ಸ್ ಓಕೆ. ಈಗ ಎಲ್ಲರ ಹತ್ತಿರ ಒಂದು ಪ್ರಶ್ನೆ ಬರ್ತಾ ಇರುತ್ತೆ, ಸರಿ ಸರ್ ಈಗ ಅದು ಮೊದಲಿದ್ದು ಕನ್ನಡ ಇತ್ತು, ಈಗ ನಾನು ಇಂಗ್ಲೀಷ್ನಲ್ಲಿ ಮಾಡಿದ್ದೀರಿ, ಬಟ್ ನಮಗೆ ಕನ್ನಡದಲ್ಲಿ ಅದನ್ನು ಸೇರಿಸಬೇಕಾಗಿದೆ, ಹೇಗೆ ಮಾಡೋದು ಅಂತ. ಎಸ್, ಇದಕ್ಕೆ ನಾವು ಕನ್ನಡವನ್ನು ನಾವು ಇಲ್ಲಿ ಟೈಪ್ ಮಾಡಲಿಕ್ಕೆ ಹೋಗಿದ್ರೆ, ಅಂದರೆ ಕನ್ನಡ ಇರ್ಬೋದು, ಬೇರೆ ಬೇರೆ ಹಿಂದಿ ಇರ್ಬೋದು, ಉರ್ದು ಇರ್ಬೋದು, ಮರಾಠಿ, ತೆಲುಗು, ರೀಜನಲ್ ಲ್ಯಾಂಗ್ವೇಜಸ್ಸನ್ನು ಎಂಟ್ರಿ ಮಾಡುವಾಗ ಇಲ್ಲಿ ಸಪೋರ್ಟನ್ನು ತೆಗೆದುಕೊಳ್ಳೋದಿಲ್ಲ. ಸೊ ಹಾಗಾದರೆ ಸರ್ ಹೇಗೆ ಅಂದಾಗ ಇದಕ್ಕೆ ಒಂದು ಸುಲಭವಾಗಿರುವಂಥ ಒಂದು ವೇಯನ್ನು ನಾನು ನಿಮಗೆ ಹೇಳ್ತೀನಿ. ಅದನ್ನು ನಾವು ಬಳಸಿಕೊಂಡು ನಾವೇನು ಮಾಡ್ಬೋದು, ಈ ಒಂದು ಇನ್ಸರ್ಟ್ ಮಾಡೋಕ್ಕೆ ನಾವು ಪ್ರಯತ್ನವನ್ನು ನಾವು ಮಾಡ್ಬೋದು. ಸೊ ಅದಕ್ಕೆ ಏನು ಮಾಡಿ, ಒಂದು MS Word ಓಪನ್ ಮಾಡಿ. MS Word ಓಪನ್ ಮಾಡಿಕೊಂಡು ಇಲ್ಲಿ ಮೊದಲು ನಿಮ್ಮ ಶಾಲೆಯ ಹೆಸರನ್ನು ಟೈಪ್ ಮಾಡಿ. ನೋಡಿ ಇಲ್ಲಿ ಟೈಪನ್ನು ಮಾಡ್ತಾ ಇದ್ದೀನಿ ನಾನು. ಫಸ್ಟ್ ಆಫ್ ಆಲ್ ನೀವು ಒಂದು MS Word ಹೋಗಿ ನಿಮ್ಮ ಶಾಲೆಯ ಹೆಸರನ್ನು ಅಥವಾ ನಿಮ್ಮ ಏನು ಚೇಂಜ್ ಮಾಡಬೇಕಾಗಿದೆ ಅದನ್ನು ನೀವು ಟೈಪ್ ಮಾಡಿ. ಸರ್ಕಾರಿ ಪ್ರೌಢಶಾಲೆ ಕಲಾಸಿಪಾಳ್ಯ ಬೆಂಗಳೂರು ಬೆಂಗಳೂರು. ಸರಿ, ಸೊ ಇಷ್ಟಾಯಿತು. ಇದನ್ನು ನೀವು ಏನು ಮಾಡಬೇಕಾಗಿದೆ, ಎಡೆ ಬೋಲ್ಡ್ ಮಾಡಬೇಕಾದ್ರೆ ಬೋಲ್ಡ್ ಮಾಡ್ಕೊಳ್ಳಿ, ಕಲರನ್ನು ಎಲ್ಲವನ್ನು ಇಲ್ಲೇ ಇಲ್ಲಿ ನೀವು ಏನು ಮಾಡಬೇಕು ಅದನ್ನು ಮಾಡ್ಕೊಳ್ಬೇಕು. ಸರಿ, ಇಷ್ಟಾಯಿತು. ನೋಡಿ ಈಗ ಇಷ್ಟಾಯಿತು. ಈಗ ಇದನ್ನು ನೀವು ಅಲ್ಲಿ ಪೇಸ್ಟ್ ಮಾಡಬೇಕಾಗಿದೆ. ಇದಕ್ಕೆ ನಾವು ಡೈರೆಕ್ಟ್ ಕಾಪಿ ಪೇಸ್ಟ್ ಮಾಡಿದರೆ ಮತ್ತೆ ಅಲ್ಲಿ ಫಾಂಟ್ ಸೆಲೆಕ್ಟ್ ಆಗೋದಿಲ್ಲ PDF ಮಾಡುವಾಗ. ಸೊ ನೀವೇನು ಮಾಡಬೇಕು, ಇಲ್ಲಿ ನಿಮ್ಮ ಲ್ಯಾಪ್ಟಾಪ್ನಲ್ಲಿ ಸರ್ಚ್ ಇರುತ್ತೆ, ಸರ್ಚ್ ಎಂಬ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಸ್ನಿಪ್ಪಿಂಗ್ ಅಂತ ಮಾಡಿ. SNIPPING ಸ್ನಿಪ್ಪಿಂಗ್ ಸ್ನಿಪ್ಪಿಂಗ್ ಟೂಲ್ ಅಂತ ಇದೆ, ಸ್ನಿಪ್ಪಿಂಗ್ ಅಂತ ಟೈಪ್ ಮಾಡಿದ್ರು ಕೂಡ ಬರುತ್ತೆ. ಇಲ್ಲಿ ಓಪನ್ ಎಂಬ ಆಪ್ಷನ್ಸನ್ನು ಕ್ಲಿಕ್ ಮಾಡಬೇಕು. ಸೊ ಇಲ್ಲಿ ಓಪನ್ ಎಂಬ ಆಪ್ಷನ್ಸನ್ನು ಕ್ಲಿಕ್ ಮಾಡಿದಾಗ ಈ ರೀತಿ ಮತ್ತೊಂದು ಬಾಕ್ಸ್ ಬರುತ್ತೆ. ಇಲ್ಲಿ ಇಲ್ಲಿ ನ್ಯೂ ಎಂಬ ಆಪ್ಷನ್ಸ್ ಇದೆ, ಆ ನ್ಯೂ ಎಂಬ ಆಪ್ಷನ್ಸನ್ನು ಕ್ಲಿಕ್ ಮಾಡಿ. ಈ ರೀತಿ ಕ್ಲಿಕ್ ಮಾಡಿದಾಗ ನೀವೇನಾಗುತ್ತೆ ಅಂದರೆ
ನೀವು ಮತ್ತೆ ಇಲ್ಲೂ ನಿಮಗೊಂದು ಈ ರೀತಿ ಪ್ಲಸ್ ಮಾರ್ಕ್ ಬರುತ್ತೆ. ಈಗ ನೀವೇನು ಮಾಡಬೇಕು, ಈ ರೀತಿ ಇಟ್ಟು ಆ ಒಂದು ಅಕ್ಷರವನ್ನು ಕ್ರಾಪ್ ಮಾಡಿ ನೋಡಿ. ಇಲ್ಲಿ ಏನಾಗ್ತಾ ಇದೆ ಅಂದರೆ ಎಸ್ ಕರ್ಸರ್ ಕೂಡ ಬರ್ತಾ ಇದೆ. ಕರ್ಸರ್ನ ಕೆಳಗಡೆ ತೆಗೆದುಕೊಂಡು ಮತ್ತೆ ಸ್ನಿಪ್ಪಿಂಗ್ ಟೂಲಿಗೆ ಹೋಗಿ ಮತ್ತೆ ಇಲ್ಲಿ ನ್ಯೂ ಎಂಬ ಆಪ್ಷನ್ಸನ್ನು ತೆಗೆದುಕೊಂಡು ಇಲ್ಲಿ ನೀವೇನು ಮಾಡಿ ನೀಟಾಗಿ ಅದನ್ನು ಕ್ರಾಪ್ ಮಾಡಿ. ಎಸ್, ಇದನ್ನು ಕ್ರಾಪ್ ಆಯಿತು. ಇಲ್ಲಿ ಕ್ರಾಪ್ ಆಗೋದಕ್ಕಿಂತ ಮುಂಚೆ ಸಾಕಷ್ಟು ವಿಚಾರಗಳು ಮಾಡಬೇಕು, ಯಾಕಂದರೆ ಸರ್ಕಾರಿ ಕೆಳಗಡೆ ಏನಾಗಿದೆ ಒಂದು ರೀತಿಯ ಒಂದು ಅಂಡರ್ಲೈನ್ ರೀತಿ ಬರ್ತಾ ಇದೆ. ಇಗ್ನೋರ್ ಅಂತ ಮಾಡಿದಾಗ ಅದೆಲ್ಲ ಅಂಡರ್ಲೈನ್ ಹೋಗುತ್ತೆ, ಯಾಕಂದರೆ ಅದೇ ರೀತಿ ಅಲ್ಲಿ ಬರ್ತದೆ ಅಲ್ಲಿ. ಸೊ ಆದಮೇಲೆ ಇಲ್ಲಿ ನೀವು ಒಂದು ಎಮ್ ಎಸ್ ವರ್ಡನ್ನು ಓಪನ್ ಮಾಡಿ ನೀವು ಯಾವ ಒಂದು ಅಲ್ಲಿ ಟೆಕ್ಸ್ಟನ್ನು ರೀಪ್ಲೇಸ್ ಮಾಡಬೇಕಾಗಿದೆ ಇಲ್ಲಿ ಟೈಪನ್ನು ಮಾಡಿ. ಇಲ್ಲಿ ನಾನು ಟೈಪ್ ಮಾಡಿದ್ದೀನಿ ಸರ್ಕಾರಿ ಪ್ರೌಢಶಾಲೆ ಕಲಾಸಿಪಾಳ್ಯ ಬೆಂಗಳೂರು ಅಂತ. ಈ ಟೆಕ್ಸ್ಟನ್ನು ನಾ ಏನು ಮಾಡಬೇಕಾಗಿದೆ ಅಂದರೆ ಈಗಾಗಲೇ ನಾ ಏನು ಇಲ್ಲಿ ನಿಮಗೆ ಅದನ್ನು ಶೋ ಮಾಡ್ತೀನಿ. ಎಸ್, ಇಲ್ಲಿ ನಾನು ಅದನ್ನು ಇನ್ಸರ್ಟ್ ಮಾಡಬೇಕು, ಈ ಪ್ಲೇಸ್ನಲ್ಲಿ ಇನ್ಸರ್ಟ್ ಮಾಡಬೇಕು. ಬಟ್ ಇಲ್ಲಿ ಏನಾಗ್ತಾ ಇದೆ, ಇನ್ಸರ್ಟ್ ಮಾಡುವಾಗ ಇಲ್ಲಿ ಶಾಲೆ ಮತ್ತು ಕಲಾಸಿಪಾಳ್ಯ ಕೆಳಗಡೆ ಏನಾಗ್ತಾ ಇದೆ, ಇಲ್ಲಿ ಒಂದು ಅಂಡರ್ಲೈನ್ ಮಾರ್ಕ್ ಬರ್ತಾ ಇದೆ ರೆಡ್ ಆಗಿ. ಸೊ ಇದನ್ನು ಸಾಮಾನ್ಯವಾಗಿ ನಾವೆಲ್ಲ ಯಾವ ರೀತಿ ಮಾಡ್ತೀವಿ ಅಂತ ಇಗ್ನೋರ್ ಅಂದಾಗ ಹೋಗುತ್ತೆ. ಆದರೆ ತಾವಿಲ್ಲಿ ಗಮನಿಸಬೇಕು, ಇಗ್ನೋರ್ ಅಂತ ಈಗಾಗಲೇ ಹೋಗಿದೆ. ಇದಾದ ನಂತರ ನೀವು ಮತ್ತೆ ನೀವು ಕೆಳಗಡೆ ಎಂಟರ್ ಅಂತ ಹೊಡೆದಾಗ ಮತ್ತೆ ಅದು ಬರುತ್ತೆ ಅದು. ಸೊ ಇದನ್ನು ನಾವು ಆ್ಯಸ್ ಇಟ್ ಈಸ್ ಆಗಿ ಅಲ್ಲಿ ಪೇಸ್ಟ್ ಮಾಡೋಕ್ಕೆ ಹೋಗಿದರೆ ಅದು ಅಂಡರ್ಲೈನ್ ಕೂಡ ಬರುತ್ತೆ, ನಮ್ಮ ಒಂದು ಎಡಿಟ್ ಫಿನಿಷಿಂಗ್ ಸರಿಯಾಗೋದಿಲ್ಲ. ಸೊ ಹಾಗಾದರೆ ಇದನ್ನು ಯಾವ ರೀತಿ ನಾವು ಓವರ್ಕಮ್ ಮಾಡಬೇಕು, ಇದು ಭಾಳ ಇಂಪಾರ್ಟೆಂಟ್. ಸೊ ಇದನ್ನು ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಮೆನು ಅಂತ ಇದೆ, ಮೆನು ಆಫೀಸ್ ಬಟನ್ನಲ್ಲಿ ಅದನ್ನು ಕ್ಲಿಕ್ ಮಾಡಿ ಕೆಳಗಡೆ ವರ್ಡ್ ಆಪ್ಷನ್ಸ್ ಎಂಬ ಆಪ್ಷನ್ ಬರುತ್ತೆ, ಅದನ್ನು ಕ್ಲಿಕ್ ಮಾಡಬೇಕು. ಸೊ ಇದಾದಮೇಲೆ ಪ್ರೂಫಿಂಗ್ ಅಂತ ಇದೆ, ಪ್ರೂಫಿಂಗ್ ಮೇಲೆ ಕ್ಲಿಕ್ ಮಾಡಿ. ಸೊ ಇದನ್ನು ಕ್ಲಿಕ್ ಮಾಡಿದಾಗ ನಿಮಗೆ ವೆನ್ ಕರೆಕ್ಟ್ ಸ್ಪೆಲ್ಲಿಂಗ್ ಆ್ಯಂಡ್ ಗ್ರಾಮರ್ ಇನ್ ವರ್ಡ್ ಅಂತ ಇದೆ. ಇಲ್ಲಿ ಚೆಕ್ ಸ್ಪೆಲ್ಲಿಂಗ್ ಆ್ಯಸ್ ಎ ಯೂಟ್ಯಾಪ್ ಅಂತಿದೆ, ಅದನ್ನು ಅನ್ಚೆಕ್ ಮಾಡಿ. ಆಲ್ರೆಡಿ ಚೆಕ್ ಇರುತ್ತೆ, ಯೂಸ್ ನೋಡಿ ಮಾರ್ಕ್ ಗ್ರಾಮರ್ ಎರರ್ಸ್ ಅಂತ ಇದೆ, ಅದನ್ನು ಅನ್ಚೆಕ್ ಮಾಡಿ. ಚೆಕ್ ಗ್ರಾಮರ್ಸ್ ವಿತ್ ಸ್ಪೆಲ್ಲಿಂಗ್ ಅಂತ ಇದೆ, ಅದನ್ನು ಕೂಡ ಅನ್ಚೆಕ್ ಮಾಡಿ ಓಕೆ ಆಪ್ಷನ್ಸನ್ನು ಕೊಡಿ. ಎಸ್, ಹಿಯರ್ ಇಟ್ ಈಸ್. ತಾವಿಲ್ಲಿ ಗಮನಿಸ್ತಾ ಇದ್ದೀರಿ, ಆ ರೆಡ್ ಆಗಿರುವಂತಹ ಒಂದು ಅಂಡರ್ಲೈನ್ ಹೋಯಿತು. ಈ ರೀತಿ ಚಿಕ್ಕ ಪುಟ್ಟ ಸಮಸ್ಯೆಗಳು ಏನಾಗ್ತವೆ ಅಂದರೆ ನಮ್ಮ ಒಂದು ವರ್ಕನ್ನು ಮಾಡುವಾಗ ಅದು ನಮಗೆ ಅಲ್ಲಿ ಅಬ್ಸ್ಟ್ಯಾಕಲ್ಸ್ ಆಗುತ್ತೆ, ನಮ್ಮ ಕೆಲಸವನ್ನು ಅಲ್ಲಿಗೆ ನಿಲ್ಲಿಸಿಬಿಡುತ್ತೆ ಅದು. ಸರಿ, ಇಷ್ಟೊಂದಾಯಿತು. ಈಗ ನಾವು ನೇರವಾಗಿ ಮತ್ತೆ ಸ್ನಿಪ್ಪಿಂಗ್ ಟೂಲಿಗೆ ಹೋಗೋಣ. ಸ್ನಿಪ್ಪಿಂಗ್ ಟೂಲಿಗೆ ಹೋಗಿ ಇಲ್ಲಿ ನಾವು ನ್ಯೂ ಎಂಬ ಆಪ್ಷನ್ಸನ್ನು ಕ್ಲಿಕ್ ಮಾಡ್ತೀನಿ, ಆವಾಗ ನಮಗೆ ಪ್ಲಸ್ ಮಾರ್ಕ್ ಬರುತ್ತೆ. ಈಗ ನಾನು ಅದನ್ನು ನೀಟಾಗಿ ಇಟ್ಕೊಂಡು ಇಷ್ಟನ್ನು ಕ್ರಾಪನ್ನು ಮಾಡ್ತೀನಿ. ಕ್ರಾಪನ್ನು ಮಾಡಿ ಇಲ್ಲಿದ್ರ ಮೇಲೆ ನೋಡಿ ಒಂದು ಡಾಟ್ ಥರ ಮೂವ್ ಆಗ್ತಾ ಇದೆ, ಇದ್ರ ಮೇಲೆ ಇಟ್ಟು ಅದನ್ನು ಕಾಪಿ ಮಾಡಬೇಕು. ಕಾಪಿ ಅಂದಾಗ ಕಂಟ್ರೋಲ್ ಪ್ಲಸ್ ಸಿ ಅದನ್ನು ಕಾಪಿ ಮಾಡಿ, ಜಸ್ಟ್ ಕಾಪಿ ಮಾಡಿಕೊಂಡು ಕಾಪಿ. ಅದರ್ವೈಸ್ ನೀವು ಸೇವ್ ಮಾಡಬೇಕು, ಇದಕ್ಕೆ ಸೇವ್ ಮಾಡಿ. ಎಸ್, ಇಲ್ಲಿ ಏನಾಗುತ್ತೆ, ಸೇವ್ ಸ್ನಿಪ್ ಅಂತ ಇದೆ, ಸ್ನಿಪ್ಪಿಂಗ್ ಟೂಲ್ ಬಾಕ್ಸ್ನಲ್ಲಿ ಒಂದು ಸೇವ್ ಸ್ನಿಪ್ ಅಂತ ಇದೆ, ಇದನ್ನು ಸೇವ್ ಮಾಡಿ. ಅದಕ್ಕೆ ಒಂದು ಟೈಟಲನ್ನು ಕೊಡಿ, ನೋಡಿ ಲೊಕೇಶನ್ ಎಲ್ಲಿ ಸೇವ್ ಮಾಡ್ತಾ ಇದ್ದೀರಿ ಅಂತ. ಇಲ್ಲಿ ನಾನು ಅದನ್ನು ಡೌನ್ಲೋಡ್ಸ್ನಲ್ಲಿ ಸೇವ್ ಮಾಡಿದ್ದೀನಿ. ಸರಿ, ಸೇವ್ ಆಯಿತು. ಈಗ ಮತ್ತೆ ನಾನು ಇಲ್ಲಿ ಎಡಿಟರಿಗೆ ಬರ್ತೇನೆ. ನಾನೀಗ ಎಡಿಟರಿಗೆ ಬಂದು ಇಲ್ಲಿ ನಾನು ಅದನ್ನು ಯಾವ ರೀತಿ ಇನ್ಸರ್ಟ್ ಮಾಡ್ತೀನಿ ನೋಡಿ. ಸೊ ಆದಮೇಲೆ ಇಲ್ಲಿ ಇಮೇಜಸ್ ಎಂಬ ಆಪ್ಷನ್ಸ್ ಇದೆ, ಇಮೇಜಸ್ ಎಂಬ ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲಿ ಪ್ಲಸ್ ನ್ಯೂ ಇಮೇಜ್ ಅಂತ ಇದೆ, ಪ್ಲಸ್ ನ್ಯೂ ಇಮೇಜ್ ಮೇಲೆ ಕ್ಲಿಕ್ ಮಾಡಿ. ಅದು ಎಲ್ಲಿ ನಾನು ಇಟ್ಟಿದ್ದೇನೆ ಅಂದರೆ ಡೌನ್ಲೋಡ್ಸ್ನಲ್ಲಿ, ಅದು ಒಂದು ನೋಡಿ ಇದನ್ನು ಇನ್ ಸ್ನಿಪ್ಪಿಂಗ್ ಟೂಲ್ ಮುಖಾಂತರ ನಾನು ಕ್ರಾಪ್ ಮಾಡಿದ್ದೆ, ಅದನ್ನು ಇಟ್ಟಿದ್ದೇನೆ. ಅದನ್ನು ಸೆಲೆಕ್ಟ್ ಮಾಡ್ತೀನಿ ನಾನು, ಅದನ್ನು ಓಪನ್ ಅಂತ ಕ್ಲಿಕ್ ಮಾಡ್ತೀನಿ. ಸರಿ, ಓಪನ್ ಅಂತ ಕ್ಲಿಕ್ ಮಾಡಿದ ಕೂಡಲೇ ಏನಾಯಿತು, ಇಲ್ಲಿ ಬರ್ತಾ ಇದೆ. ನಾವು ಒಂದು ಕಡೆ ಅದನ್ನು ಈ ರೀತಿ ಬಿಡಬೇಕು. ಈಗ ನೋಡಿ ಇದನ್ನು ನೀವು ಯಾವ ರೀತಿ ಬಂದಿದೆ, ಹೆಸರು ಬಂತು. ಇದನ್ನು ಬೇಕಾದರೆ ನೀವು ಸೈಜನ್ನು ಕೂಡ ಇನ್ಕ್ರೀಸನ್ನು ಕೂಡ ಮಾಡ್ಬೋದು. ಜಸ್ಟ್ ಡ್ರ್ಯಾಗ್ ಮಾಡಿದರೆ ಆಯಿತು, ಸೈಜನ್ನು ಇನ್ಕ್ರೀಸ್ ಮಾಡಿ ನೋಡಿ. ಅದನ್ನು ಲೊಕೇಶನ್ ಬೇಕಾದರೆ ಸರಿಯಾಗಿ ನೀವು ಅದನ್ನು ಶಿಫ್ಟ್ ಮಾಡಿಕೊಳ್ಳಿ. ಭಾಳ ಈಸಿಯಾಗಿ ಇದನ್ನು ಮಾಡಲಿಕ್ಕೆ ಸಾಧ್ಯ. ಇಷ್ಟಾದ ನಂತರ ಕೆಳಗಡೆ ಇರುವಂತಹ ಅಪ್ಲೈ ಚೇಂಜಸ್ ಎಂಬ ಬಟನ್ನನ್ನು ಪ್ರೆಸ್ ಮಾಡಿ. ಸೊ ಆದಮೇಲೆ ಇಲ್ಲಿ ಕಂಪ್ಲೀಟ್ ಆಗಿದೆ. ಇಲ್ಲಿ ಡೌನ್ಲೋಡ್ ಎಂಬ ಆಪ್ಷನ್ಸನ್ನು ಕೂಡ ನಮಗೆ ಲಭ್ಯ ಇದೆ, ಅದನ್ನು ಕ್ಲಿಕ್ ಮಾಡ್ತೀನಿ. ನೋಡೋಣ ಯಾವ ರೀತಿ ಪಿ ಡಿ ಎಫ್ ಡೌನ್ಲೋಡ್ ಆಗಿದೆ, ನಾವು ಮಾಡಿರುವಂಥ ಎಡಿಟ್ ಅಲ್ಲಿ ಆಗಿದೆಯೋ ಇಲ್ವೋ. ಯಾಕಂದರೆ ನಾವು ಇಲ್ಲಿ ಸ್ನಿಪ್ಪಿಂಗ್ ಟೂಲ್ಸನ್ನು ಬಳಸ್ಕೊಂಡು ಇನ್ಸರ್ಟ್ ಮಾಡಿರುವಂಥದ್ದು ಇದೆ. ಸೊ ಅದನ್ನು ನೋಡ್ತಾ ಹೋಗೋಣ ಏನಾಗಿದೆ ಅಂತ. ಎಸ್, ಇಲ್ಲಿ ಡೌನ್ಲೋಡ್ ಆಗಲಿಕ್ಕೆ ಒಂದಿಷ್ಟು ಸಮಯ ಕೂಡ ಇಲ್ಲಿ ತೆಗೆದುಕೊಳ್ಳುತ್ತದೆ. ಡೌನ್ಲೋಡ್ ಕಂಪ್ಲೀಟ್ ಆದ ಕೂಡಲೇ ಇದನ್ನು ನಾವು ಓಪನನ್ನು ಮಾಡಬೇಕು. ತಾವಿಲ್ಲಿ ಗಮನಿಸ್ತಾ ಇದ್ದೀರಿ, ಡೌನ್ಲೋಡ್ ಆಗಿರುವಂಥ ಫೈಲನ್ನು ಓಪನ್ ಮಾಡಿದ್ದೀನಿ. ಇಲ್ಲಿ ಯಾವ ರೀತಿ ನಾವು ಪೇಸ್ಟ್ ಮಾಡಿದ್ದೀವಿ ನೋಡಿ. ಇಲ್ಲಿ ಕ್ಲಿಕ್ ಮಾಡಿ ಯಾವುದೇ ರೀತಿಯ ಟ್ರೇಸಸ್ ಇಲ್ಲ,
ಪೇಸ್ಟ್ ಮಾಡಿರುವಂಥದ್ದು ಕೂಡ ನಮಗೆ ಇಲ್ಲಿ ಗೊತ್ತಾಗೋದಿಲ್ಲ. ರೂಪಣಾತ್ಮಕ 2 ಆಗಿರ್ಬೋದು. ಸೊ ಇದೇ ರೀತಿ ಕೆಳಗಡೆ ಬಂದಿರುವಂಥ ಯಾವುದೇ ಟೆಕ್ಸ್ಟನ್ನು ತೆಗಿಬೋದು, ಯಾವುದೇ ಇಮೇಜಸ್ಸನ್ನು ನೀವು ತೆಗಿಬೋದು. ಸೊ ಆದಮೇಲೆ ಇಷ್ಟೊಂದು ಈ ಒಂದು ವಿಡಿಯೋದಲ್ಲಿ, ಮುಂದಿನ ವಿಡಿಯೋದಲ್ಲಿ ಮತ್ತೆ ಪಿ ಡಿ ಎಫ್ನಲ್ಲಿ ಏನೆಲ್ಲ ಎಡಿಟ್ ಮಾಡಲಿಕ್ಕೆ ಆಗ್ತದೆ, ಸೊ ಬೇರೆ ಬೇರೆ ವಿಷಯಗಳನ್ನು ಇಟ್ಕೊಂಡು ಚರ್ಚೆಯನ್ನು ಮಾಡ್ತೀವಿ. ಸಾಕಷ್ಟು ಎಡಿಟನ್ನು ಮಾಡಲಿಕ್ಕೆ ಸಾಧ್ಯ ಇದೆ. ಸೀರೀಸ್ ಆಫ್ ವಿಡಿಯೋಸ್ ಒಂದು ಪಿ ಡಿ ಎಫ್ ಎಡಿಟ್ ಮೇಲೆ ನಾವು ಮತ್ತೆ ಮತ್ತೊಂದು ಹೊಸ ವಿಡಿಯೋನ ಇಟ್ಕೊಂಡು ಮತ್ತೆ ನಿಮ್ಮ ಮುಂದೆ ನಾವು ಮತ್ತೆ ಬರ್ತೇವೆ ಅಂತ ಹೇಳ್ತಾ, ಜೈ ಹಿಂದ್, ವಂದೇ ಮಾತರಂ.